ಹಾಗೆ ಅದನ್ನು ಗೌರವಿಸಿ ಅದರಂತೆ ಬಾಳಬೇಕು ಅನ್ನೋ ಸಂದೇಶ ಕೊಡ್ತದ್ದು ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಆಸೆ ಆಯಿತು. ಕುಮಾರಸ್ವಾಮಿ ನಿಮ್ಗೆ ಆಪ್ತರು, ಯಾಕಂದರೆ ಅವರಿಗೆ ಚಿತ್ರ ಅವರೊಂದಿಗೆ ಇದೊಂದು ಕೆಲಸ ಕೂಡ ಮಾಡಿದ್ರಿ, ಜೆ ಡಿ ಎಸ್ ಯಾಕೆ ಆಯ್ಕೆ ಆಗಿಲ್ಲ, ಅವ್ರು ಆಪ್ತರಾಗಿದ್ರು ಕೂಡ ಇಲ್ಲ. ಏನಾಗುತ್ತೆ, ಆಯ್ಕೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾಗಿ ಒಂದನ್ನು ಆಯ್ಕೆ ಮಾಡಿಕೊಂಡಾಗ ಇನ್ನೊಂದು ಯಾಕೆ ತೊಗೊಂಡಿಲ್ಲ ಅಂತ ಕೇಳಬಾರ್ದು, ಅದಕ್ಕೆ ಉತ್ತರ ಸಿಗೋದಿಲ್ಲ. ನಮಗೇನಿಷ್ಟ ಅದು ತೊಗೊಂಡಿರ್ತೀವಿ ನಾವು ಅಲ್ವಾ, ಕರೆಕ್ಟ್ ತಾನೆ? ಹಾಗೆ ಒಂದಿಷ್ಟು ರಾಜಕೀಯ ಅಂದರೆ ಸ್ಟ್ರಾಟಜಿಗಳಿರುತ್ತೆ, ಒಂದಿಷ್ಟು ಲೆಕ್ಕಾಚಾರಗಳು. ನಿಮ್ಮ ಲೆಕ್ಕಾಚಾರಗಳು ಹೇಗಿದೆ ಸರ್? ಏನಾದರೂ ಅದ್ರ ಕ್ಷೇತ್ರ ಈ ಕ್ಷೇತ್ರ ಬೇಕು ಅಂತೇಳಿ ಚುನಾವಣೆ ನಿರ್ವಹಿಸುವ ನಿರ್ಧಾರಗಳು, ಅಥವಾ ಹಿಂದೆಯಿಂದ ಸಪೋರ್ಟ್ ಮಾಡಿ ಒಂದಿಷ್ಟು ನಾಯಕರುಗಳು ಬೆಳೆಸುವಂಥ ನಿರ್ಧಾರನ ಸರ್? ನಾಯಕರುಗಳನ್ನು ಬೆಳೆಸುವಷ್ಟು ಇನ್ನೂ ನಮಗೆ ಶಕ್ತಿ ಬಂದಿಲ್ಲ. ಈಗಷ್ಟೇ ಇವತ್ತು ಆರಂಭ. ಇವತ್ತು ನಾನು ಆಗಲೇ ಹೇಳಿದೆ, ಚಿತ್ರರಂಗದಲ್ಲಿ ನಾನು ಏನೇ ಸಾಧನೆ ಮಾಡಿದರೂ ಕೂಡ ಇವತ್ತು ನಾನು ಇಲ್ಲಿ ವಿದ್ಯಾರ್ಥಿ, ಅಡ್ಮಿಷನ್ ಆಗಿದೆ ನಮಗೆ, ಸ್ಲೇಟು ಬಳಪ ಸಿಕ್ಕಿದೆ, ಏನೇನು ಬರೀಬೇಕು ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಏನದು ಅಂದರೆ ಕಾಂಗ್ರೆಸ್ ನೋಡಿ ಪ್ರಶ್ನೆ ನಿಮಗೆ ಮರೆತು. ಹಾಂ, ಇಲ್ಲ ಅದೆಲ್ಲ ಈಗಲೇ ತೀರ್ಮಾನ ಮಾಡೋಕ್ಕಾಗಲ್ಲ, ಇನ್ನು ತುಂಬ ದಿನ ಇದೆ ಅದೆಲ್ಲ. ಒಟ್ಟಿನಲ್ಲಿ ತುಂಬ ಚಟುವಟಿಕೆಯಿಂದ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ, ಸದಾ ಕೆಲಸ ಮಾಡ್ತಾ ಇರ್ತೀನಿ, ಸದಾ ನನ್ನನ್ನು ತೊಡಗಿಸ್ಕೋತಾ ಇರ್ತೀನಿ, ಸದಾ ಸುದ್ದಿಯಲ್ಲಿ ಇರ್ತೀನಿ. ಅಂದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ತಮಿಳ್ನಾಡಲ್ಲಿ ಮುಖ್ಯಮಂತ್ರಿನೂ ಆಗಿದೆ ಸಿನಿಮಾ ರಂಗದಿಂದ ಹೋಗಿ, ಆದರೆ ಕರ್ನಾಟಕದಲ್ಲಿ ಸಿನಿ ರಂಗದಿಂದ ಬಂದವರಿಗೆ ರಿಸಲ್ಟ್ ಸ್ವಲ್ಪ ಕಡಿಮೆ. ಅಂದರೆ ಒಂದಿಷ್ಟು ಜನ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ, ಆದರೆ ಸಿನಿಮಾ ರಂಗದನ್ನು ಕನ್ನಡದ ಜನತೆ ಅಂದರೆ ರಾಜಕೀಯವಾಗಿ ಒಪ್ಕೊಳ್ಳೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತೇಳಿ, ಈ ಬಗ್ಗೆ ಏನು? ಪ್ರತಿಯೊಂದು ಕ್ಷೇತ್ರದಲ್ಲೂ ಅದೃಷ್ಟ ಅನ್ನೋದು ಬಹಳ ಮುಖ್ಯ. ಅಂಬರೀಷ್ ಅವರು ಕೇಂದ್ರ ಮಂತ್ರಿ ಆಗ್ತಾರೆ ಅಂತ ಬಹಳ ಜನ ಅಂದ್ಕೊಂಡೇ ಇರಲಿಲ್ಲ. ಅವರು ಮಂತ್ರಿಗಳಾದರೂ, ಎಷ್ಟು ಸಲ ಗೆದ್ದು ಬಂದರು, ರಾಜ್ಯದಲ್ಲಿ ಮಂತ್ರಿಗಳಾದರು, ಈಗ ಅವರ ಶ್ರೀಮತಿಯವರು ಸುಮಲತಾ ಅವರು ಅಲ್ಲಿ ಗೆದ್ದಿದ್ದಾರೆ. ಇಲ್ಲಿ ಯಾರೂ ತಿರಸ್ಕಾರ ಮಾಡೋದಿಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರ, ಅದು ಬಹಳ ಮುಖ್ಯ. ಅದು ಸಿನಿಮಾದವರು ಅಂದ ತಕ್ಷಣ ಓಟ್ ಹಾಕ್ಬಿಡೋದಿಲ್ಲ, ಕೆಲಸ ಮಾಡ್ತೀರಾ, ನಮ್ಮ ಜೊತೆ ಇರ್ತೀರಾ, ನಮಗೇನೋ ಕಷ್ಟಗಳಿದೆ ಬಂದು ಸ್ಪಂದಿಸ್ತೀರಾ, ಇವೆಲ್ಲ ಅವರ ಪ್ರಶ್ನೆಗಳಾಗಿರುತ್ತೆ. ಅದಕ್ಕೆ ಉತ್ತರ ಸರಿಯಾಗಿ ಸಿಗ್ತು ಅಂದರೆ ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಗೆಲ್ಲಿಸ್ಕೊಡ್ತಾರೆ ನಮ್ಮ ಜನ. ಸರ್, ಈಗ ಪಕ್ಷದಲ್ಲಿ ಹೇಗೆ ಕೆಲಸ ಮಾಡ್ತೀರಿ, ಏನಾದರೂ ಒಂದಿಷ್ಟು ಕಾರ್ಯತಂತ್ರಗಳಿಗೆ ಏನಾದರೂ ಹಮ್ಮಿಕೊಂಡಿದ್ರೆ ಹೇಗೆ ಕೆಲಸ ಮಾಡ್ತೀನಿ, ಇದು ಹೀಗೆ ಅಂತೇಳಿ? ಇದು ತುಂಬ ಇಟ್ ಇಸ್ ಟೂ ಅರ್ಲಿ, ಈ ಪ್ರಶ್ನೆಗಳಿಗೆ ಉತ್ತರ ಇವಾಗ ಸಿಗಲ್ಲ. ಈಗಷ್ಟೇ ನಾನು, ತುಂಬ ದೊಡ್ಡ ಪ್ರಶ್ನೆ ನನ್ನ ಪ್ರಕಾರ ಇದು. ನಾಳೆಯಿಂದ ಅಧ್ಯಕ್ಷರು ನಮಗೇನು ಜವಾಬ್ದಾರಿಗಳು ಕೊಡ್ತಾರೆ, ನಮಗೇನು ಕೆಲಸಗಳು ಕೊಡ್ತಾರೆ, ಅದನ್ನು ಅಚ್ಚುಕಟ್ಟಾಗಿ ನಾನು ಮಾಡ್ತೀನಿ. ಇದಿಷ್ಟು ಎಸ್ ನಾರಾಯಣ ಅವ್ರ ಮಾತುಗಳು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.